ನಮಸ್ಕಾರ. ಈ ಕಾವೇರಿ ಕೂಗು ಎನ್ನುವ ಅಭಿಯಾನ ರೈತರಿಂದ ಬಹಳ ಉತ್ಸಾಹಕರವಾದ ಒಂದು ಇನ್ವಾಲ್ವ್ಮೆಂಟ್ ಬಂದಿದೆ. ಕರ್ನಾಟಕ ಸರ್ಕಾರ ಬಹಳ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಮತ್ತು ನಮ್ಮ ವಾಲಂಟಿಯರ್ಸ್ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿ ಈಗ ಒಂದು ಕೋಟಿ 10 ಲಕ್ಷ ಸಸಿ ಈ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಹೋಗಿದೆ ಈ ವರ್ಷ, ಹಿಂದಿನ ವರ್ಷ. ಈ ವರ್ಷ ಅದೊಂದು 3.5 ಕೋಟಿ ಮಾಡಬೇಕು ಅಂತ ಅದಕ್ಕೆ ಕೆಲಸ ನಡೆದಿದೆ. ಇದರಲ್ಲಿ ಎಲ್ಲದಕ್ಕೂ ಮುಖ್ಯವಾದ ವಿಷಯ ಏನಂದರೆ, ಇದುವರೆಗೂ ಯಾವುದಾದ್ರೂ ಒಂದು ಎನ್ವೈರನ್ಮೆಂಟಲ್ ಎಕಲಾಜಿಕಲ್ ವರ್ಕ್ ಅಂದರೆ ಯಾರೋ ಸ್ವಲ್ಪ ಆ್ಯಕ್ಟಿವಿಸ್ಟ್ ತಗೊಂಡು ಮಾಡ್ತಾರೆ, ಇಲ್ಲದರೆ ಸರ್ಕಾರ ಅದ್ರ ಬಗ್ಗೆ ಮಾತಾಡ್ತಾರೆ. ಆದರೆ ಜನರ ಇನ್ವಾಲ್ವ್ಮೆಂಟ್ ಇಲ್ಲ, ಅದರಲ್ಲೂ ರೈತರ ಇನ್ವಾಲ್ವ್ಮೆಂಟ್ ಇಲ್ಲದೇ ನಾವು ಮಾಡೋಕ್ಕೆ ಪ್ರಯತ್ನ ಭಾಳಷ್ಟು ನಡೆದಿದೆ. ನಮ್ಮ ದೇಶದಲ್ಲಿ 84% ಭೂಮಿ ರೈತನ ಕೈಯಲ್ಲಿದೆ. ಅವನ ಇನ್ವಾಲ್ವ್ಮೆಂಟ್ ಇಲ್ಲದೇ ನೀವು ಈ ದೇಶದ ಒಂದು ಎಕಾಲಜಿ ಇಂಪ್ರೂವ್ ಮಾಡೋದು ಅನ್ನೋದು ಸುಮ್ಮನೆ ಮಾಡಲಾಗದ ಒಂದು ಕೆಲಸ. ಇದು ಬಹಳ ಮುಖ್ಯವಾದ ಒಂದು ಇದು ಏನಂದರೆ, ಕಾವೇರಿ ಕಾಲಿಂಗ್, ಕಾವೇರಿ ಕೂಗು ಅನ್ನೋ ಅಭಿಯಾನದಲ್ಲಿ ರೈತ ಮುಖ್ಯವಾದ ಒಂದು ರೋಲ್ ಅವನಿಗೆ ಇದೆ. ಈಗ ಅವರು ಬಹಳ ಎಂಥೂಸಿಯಮಿಂದ ಮಾಡ್ತಾ ಇದ್ದಾರೆ. ಈಗ ನಾವು ಸುಮಾರು ಸುಮಾರು 890 ವರ್ಕರ್ಸ್ ಈಗ ಇದ್ದಾರೆ, ಎಲ್ಲ ಪಂಚಾಯತಲ್ಲಿದ್ದಾರೆ. ಈ ಪಂಚಾಯತ್ ಲೆವೆಲಲ್ಲಿ ರೈತರನ್ನ ಎನ್ಕರೇಜ್ ಮಾಡಲಿಕ್ಕೆ ಅವ್ರು ಕೆಲಸ ಮಾಡ್ತಾರೆ. ಈ ವರ್ಷ 3.5 ಕೋಟಿ ಇದಕ್ಕೆ ಸಸಿಗೆ ಮಾಡ್ತಾರೆ. ಇದನ್ನು ಮಲ್ಟಿಪ್ಲೈ ಮಾಡ್ತೀವಿ. ಇದು ಎಷ್ಟು ವರ್ಷ ನಡೆಯುತ್ತೆ ಅಂದರೆ, ನಮ್ಮ ಅಂದಾಜಲ್ಲಿ ಸುಮಾರು ಒಂದು 8-12 ವರ್ಷ ಮಾಡಬೇಕು ಅಂತ ನಾವೊಂದು ಕಮಿಟ್ಮೆಂಟ್ ತೊಗೊಂಡಿದ್ದೀವಿ. ಯಾಕಂದರೆ ಈ ಅಭಿಯಾನದ ಮುಖ್ಯವಾದ ರೈತನಿಗೆ ಏನು ಲಾಭ ಇದೆ ಅಂತ ಅವನು ಯಾವಾಗ ತಿಳ್ಕೊಳ್ಬೇಕು ಅಂದರೆ, ಇದೊಂದು 2 ವರ್ಷ ಆಗುತ್ತೆ. ಈ 2 ವರ್ಷ ನನ್ನ ಮನಸ್ಸಲ್ಲಿ ಸುಮಾರು 25 ಈ ವರ್ಷದೊಳಗೆ ರೈತನಿಗೆ ಇದರಿಂದ ಅವನಿಗೆ ಏನು ವರಮಾನದಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ಅವನಿಗೆ ತಿಳಿದುಬಿಟ್ರೆ ಆಮೇಲೆ ನಾವು ಯಾವ ಅಭಿಯಾನ ಮಾಡಬೇಕಾಗಿಲ್ಲ, ತಾನಾಗೆ ಇದು ನಡ್ಕೊಂಡು ಹೋಗ್ಬಿಡುತ್ತೆ. ಆ ಒಂದು ನಂಬಿಕೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಕಮಿಟ್ಮೆಂಟ್ 12 ವರ್ಷ ಅಂತ ಹೇಳಿದ್ದೇವೆ. ಈಗ 20-30ಕ್ಕೆ ಆಹಾರ ಅಭದ್ರತೆ ಕಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ರ, ಈ ಅಭಿಯಾನ ಅದಕ್ಕೆ ಹೇಗೆ ಸಹಾಯಕಾರಿ ಆಗಬಹುದು ಅಂತ? ಮಣ್ಣಿನಲ್ಲಿ ಯಾವಾಗ ಶಕ್ತಿ ಇಲ್ಲೋ ಆಗ ಹೇಗೆ ನೀವು ವ್ಯವಸಾಯ ಮಾಡ್ತೀರಾ? ಬರೀ ಉಪ್ಪು ಹಾಕಿ ವ್ಯವಸಾಯ ಮಾಡ್ಬೋದಾ? ಈಗ ನೀವು ಅಡುಗೆ ಮಾಡ್ತೀರಾ, ಏನೋ ಒಂದು ಸ್ವಲ್ಪ ಒಂದು ಸ್ಪೂನ್ ಉಪ್ಪು ಹಾಕ್ತೀರಾ, ಉಪ್ಪೇ ಹಾಕ್ಕೊಂಡು ಊಟ ಮಾಡ್ಬೋದಾ? ಈಗ ಆ ಥರ ನಮ್ಮ ಒಂದು ಪ್ರಯತ್ನ ನಡೆದಿದೆ. ನಮಗೆ ಮಣ್ಣಿನಲ್ಲಿ ಬೇಕಾದ ಆರ್ಗ್ಯಾನಿಕ್ ಕಾಂಟೆಂಟ್ ಇಲ್ಲದೇ ಹೇಗೆ ವ್ಯವಸಾಯ ಮಾಡೋದು? ಮಣ್ಣು ಫಲವತ್ತಾಗಿಲ್ಲ ಅಂದರೆ ನೀವು ವ್ಯವಸಾಯ ಅನ್ನೋದು ಎಷ್ಟು ವರ್ಷ ನಡೆಯುತ್ತೆ? ಈಗ ಯುನೈಟೆಡ್ ನೇಷನ್ಸ್ ಅವರ ಎಸ್ಟಿಮೇಟಲ್ಲಿ ಪ್ರಪಂಚದಲ್ಲೇ ನಮಗೆ ಇನ್ನು 60 ವರ್ಷ ಮಾತ್ರ ನಾವು ವ್ಯವಸಾಯ ಮಾಡ್ಬೋದು. 60 ವರ್ಷ ಮುಗಿದ ಮೇಲೆ ವ್ಯವಸಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಪ್ರಪಂಚದಲ್ಲಿ ಫುಲ್ ಆಗಿ. ಇದರಲ್ಲಿ ನಮ್ಮ ದೇಶದಲ್ಲಿ 20-35 ಇಲ್ಲ 20-40ರೊಳಗೆ ನಮಗೆ ಆಹಾರ ಬೆಳೆಸೋದಕ್ಕೆ ಅವರು ದೊಡ್ಡ ಒಂದು ಸವಾಲು ನಮ್ಮ ಮುಂದೆ ಇರುತ್ತೆ. ಇದು ನಾವು ಈಗ ಯಾವ ಥರ ನಮ್ಮ ಆಹಾರ ನಮಗೆ ಎಲ್ಲ ಕಡೆ ಇದೆ, ಒಂದು ಇಂಡಿವಿಜುವಲ್ ಪರ್ಸನ್ಗೆ ಆಹಾರ ಕೊಂಡ್ಕೊಳ್ಳಿಕ್ಕೆ ಹಣ ಇಲ್ಲದೆ ಹೋದರೂ ಆಹಾರ ಇದೆ. ಆಹಾರ ಇಲ್ಲದೆ ಇರೋ ಸಿಚುವೇಷನ್ ಅಂದರೆ ಅದು ಬೇರೆ. ಒಂದು ದಿವಸ ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ಆಹಾರ ಇಲ್ಲ ಅಂತ ಹೇಳ್ಕೊಳ್ಳಿ, ಏನಾಗುತ್ತೆ ಗೊತ್ತಾ? ಯಾವ ಥರ ನಮಗೆ ರಸ್ತೆಯಲ್ಲಿ ಯುನೋ ವಾಟ್ ಕೈಂಡ್ ಆಫ್ ಅನಾರ್ಕಿ ವಿಲ್ ಅನ್ಫೋಲ್ಡ್ ಇನ್ ದ ಕಂಟ್ರಿ ಈಸ್ ಅನ್ಬಿಲೀವಬಲ್. ಸಚ್ ಎ ಥಿಂಗ್ ಶುಡ್ ನೆವರ್ ಹ್ಯಾಪನ್ ಇನ್ ಇಂಡಿಯಾ. ಆ ಥರ ಒಂದು ಸಿಚುವೇಷನ್ ನಮಗೆ ಯಾವತ್ತೂ ನಮ್ಮ ಭಾರತ ದೇಶದಲ್ಲಿ ಬರಬಾರ್ದು. ಅದು ಬರಬಾರ್ದು ಅಂದರೆ ನಮ್ಮ ಮಣ್ಣು ಫಲವತ್ತಾಗಿ ಇಟ್ಕೋಬೇಕು. ಇದಕ್ಕೆ ಫಲವತ್ತಾಗಿ ಇಟ್ಕೋಬೇಕು ಅಂದರೆ ಅದಕ್ಕೆ ಬೇಕಾದ ಆರ್ಗ್ಯಾನಿಕ್ ಕಾಂಟೆಂಟ್ ಬೇರೆ ಎಲ್ಲಿಂದ ಬರಲ್ಲ. ನಾವು ಚಂದ್ರಲೋಕದಿಂದ ತಗೊಂಬರ್ಲಿಕ್ಕೆ ಆಗಲ್ಲ. ಇದು ಬರಬೇಕು ಅಂದರೆ ಮರದ ಎಲೆಗಳಿಂದಲೇ ಬರಬೇಕು, ಇಲ್ಲೇ ಇಲ್ಲ ಅಂದರೆ ಪ್ರಾಣಿಗಳ ಸಗಣಿ ಇದರಿಂದ ಬರಬೇಕು. ಇದು ಎರಡು ಬಿಟ್ಟು ಬೇರೆ ಯಾವ ಸೋರ್ಸ್ ಇಲ್ಲ ನಮಗೆ. ಅದು ಮಾಡಿ ಈ ಆ ಕೆಲಸ ಈಗ ನಾವು ಮಾಡಲಿಲ್ಲ ಅಂದರೆ
ಇದರಲ್ಲಿ ಬಹಳ ಅಪಾಯ ಇದೆ. ನದಿಗಳನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ಅಭಿಯಾನಗಳು ನಡೀತಾ ಇದೆ. ಆದರೆ ಮತ್ತೊಂದು ಕಡೆ ಮೇಕೆದಾಟು ಅನ್ನೋ ವಿವಾದ ಈಗ ಎರಡೂ ರಾಜ್ಯಗಳ ಮಧ್ಯೆ ಇದೆ. ಅದರ ಬಗ್ಗೆ ಒಂದು ಮಾತು, ನಿಮ್ಮ ಅಭಿಪ್ರಾಯ? ಕಾವೇರಿ ತಾಯಿಗೆ ನೀವು ಯಾವ ರಾಜ್ಯ ಅಂತ ಗೊತ್ತಿಲ್ಲ. ಕಾವೇರಿ ತಾಯಿಗೆ ಕೈ ಮುಗಿದು ಏನು ಮಾಡಬೇಕು ಆ ಕೆಲಸ ಮಾಡಲ್ಲ. ಸೊ ಮೊನ್ನೆ